ಅಮ್ಮಾಜಿ, ಏನಾಯ್ತು ಅರ್ಚನಾ? ಯಾಕೆ ನಾನು ನೆನಪು ಮಾಡಿಕೊಂಡೆ? ಏನು ಬೇಕು? ಉದ್ದಟ ಥರ ಮಾಡಿ ಏನೇನೋ ಕೇಳಿ ಸಿಟ್ಟು ಬರೆಸ್ಬಿಟ್ಟೆ. ಆಮೇಲೆ ನಿಮ್ಮನ್ನು ಕೇಳೋಕ್ಕೆ ಧೈರ್ಯ ಬರಲಿಲ್ಲ, ಹೆದ್ರಿ ವಾಪಸ್ ಬಂದೆ. ಹೌದು, ನೀನು ಕೇಳಿದ ಮಾತು ನನ್ನನ್ನು ತುಂಬ ಕೆರಳಿಸ್ತು. ಇಲ್ಲದೇ ಇದ್ದರೆ ನಾನು ಅಷ್ಟೊಂದು ಕಟುವಾಗಿ ಮಾತಾಡ್ತಾ ಇರಲಿಲ್ಲ. ಆದರೆ ನೀನು ನನ್ನ ಶಿಷ್ಯ ಅರ್ಚನಾ, ನನ್ನ ಪ್ರೀತಿಯ ಶಿಷ್ಯ. ನಿನಗೇನು ಬೇಕೋ ಅದನ್ನು ನಿನ್ನ ಈ ಗುರುವಿಂದ ಕೇಳೋದಕ್ಕೆ ಮುಜುಗರ ಪಡಬೇಕಾಗಿಲ್ಲ. ಏನು ಕೇಳು? ಅಮ್ಮಾಜಿ, ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ ಹೇಳಿ? ಸುಮ್ಮನೆ ನನ್ನ ಬಾಯಿ ಬಿಡಿಸ್ತಾ ಇದ್ದೀರಾ? ಆ ಕಲ್ಪನಾ ಜೀವನನ ನಾಶ ಮಾಡಬೇಕು, ಇದೇ ತಾನೇ ನಿನ್ನ ಆಸೆ? ಖಂಡಿತ ಹೌದು ಅಮ್ಮಾಜಿ. ಅದಕ್ಕೆ ನಾನೇ ಬೇಕಾ ಅರ್ಚನಾ? ಅಂದರೆ? ಅರ್ಥ ಆಗಲಿಲ್ಲ. ನಿನ್ನ ಪಕ್ಕದಲ್ಲೇ ಅಸ್ತ್ರ ಇಟ್ಕೊಂಡು ಬೇರೆ ಎಲ್ಲ ಕಡೆ ಹುಡುಕ್ತಾ ಇದೆಯಲ್ಲ, ಕಲ್ಪನಾನ ನಾಶ ಮಾಡೋ ಅಸ್ತ್ರ ನಿನ್ನ ಮನೆಯಲ್ಲೇ ಇದೆ. ಅದನ್ನು ನೀನೇ ಹುಡುಕು, ಉಪಯೋಗಿಸು. ನನ್ನ ಮನೆಯಲ್ಲೇ ಇರೋ ಅಸ್ತ್ರ ಯಾವುದು? ಕಾದಂಬರಿ ಒಳ್ಳೇದು. ನೀನು ಹೀಗೆ ಕತೆ ಕಾದಂಬರಿಗಳನ್ನ ಓದ್ತಾ ಇದ್ರೆ ಜೀವನದಲ್ಲಿ ನಡೆದ ಕಹಿ ಘಟನೆಗಳನ್ನ ಮರಿಬೋದು. ಕೆಟ್ಟದ್ದನ್ನು ಮರೆಯೋಕೆ ಓದೋದು ಒಳ್ಳೆ ಮದ್ದು. ಏನೇ ಓದಿದ್ರು ಮನ್ಸಿನ ಕೈ ಮಾಯುತ್ತ. ಅದಕ್ಕೆ ನನ್ನ ಪ್ರೀತಿನೇ ಕಿತ್ಕೊಂಡ ಆ ಕಲ್ಪನಾನ ನನ್ನ ಜೀವಮಾನದಲ್ಲೇ ಮರೆಯೋಕೆ ಸಾಧ್ಯನಾ? ಅವಳ ದ್ರೋಹನ ಕ್ಷಮಿಸೋಕೆ ಸಾಧ್ಯನಾ? ಕಲ್ಪನ ಮೇಲೆ ಹ್ಯಾಕ್ ಸೇಡ್ ತೀರಿಸ್ಕೊಳ್ಳೋದು ಅಂತ ಹುಡುಕ್ತಾನೆ ಇದ್ದೀನಿ. ಪತ್ತೆದಾರಿ ಕಾದಂಬರಿನ ಓದಿದ್ರೆ ಸೇಡ್ ತೀರಿಸ್ಕೊಳಕ್ಕಾಗತ್ತಾ? ನಿನಗೆ ನಿಜವಾಗ್ಲೂ ಆ ಕಲ್ಪನೆ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಈಗಲೂ ಅನ್ನಿಸ್ತಿದ್ರೆ ಮೊದಲು ಇದನ್ನೆಲ್ಲ ಓದೋದನ್ನ ಬಿಡು. ಕೆಲವೊಂದು ಕತೆ ಕಾದಂಬರಿಗಳು ನಮ್ಮ ಮನಸ್ಸನ್ನ ದುರ್ಬಲ ಮಾಡಬಹುದು. ಅಮಿತ, ನನಗಿರೋದು ಒಂದೇ ಆಸೆ, ಹೇಗಾದರೂ ನಿನ್ನ ಮನಸ್ಸಿಗೆ ಸಂತೋಷ ಸಿಗಬೇಕು. ಮನಸ್ಸಿಗೆ ಸಂತೋಷ, ಶಾಂತಿ, ನೆಮ್ಮದಿ ಇದು ಸಿಗಬೇಕು ಅಂದರೆ ಎರಡರಲ್ಲಿ ಯಾವುದಾದ್ರೂ ಒಂದಾಗಲೇಬೇಕು. ಒಂದು, ಕಲ್ಪನೆ ಮೇಲೆ ಸೇಡ್ ತೀರಿಸ್ಕೊಂಡು ಅವಳು ನರಳೋದನ್ನು ನೋಡಿ ನಾವು ಸಂತಸ ಪಡೋದು. ಇನ್ನು ಅದು ನಿನ್ನ ಕೈಲಾಗಲ್ಲ ಅನ್ಸುತ್ತೆ. ಇನ್ನೊಂದು, ಒಳ್ಳೆ ಹುಡುಗನ ನೋಡಿ ಆನಂದದಿಂದ ಬದುಕಿನಲ್ಲಿ ಸೆಟ್ಲ್ ಆಗೋದು. ಇದು ನಿಜವಾಗ್ಲೂ ಒಳ್ಳೆ ಮಾರ್ಗ. ಕಲ್ಪನ ಮೇಲೆ ಸೀಡ್ಗಾಗಿ ನೀವು ನನ್ನ ಜೊತೆ ಯಾವತ್ತೂ ಇರ್ತೀರಾ ಅಂತ ನಂಬಿದ್ದೆ. ಆವತ್ತು ನೀವು ಹಾಗೆ ಅಂದಿದ್ರಿ, ಯಾವತ್ತೂ ನಿನ್ನ ಜೊತೆ ಇರ್ತೀನಿ ಅಂದಿದ್ರಿ. ನನಗೂ ಅವಳು ಇಷ್ಟೋ, ನಿಮಗೂ ಅವಳು ಅಷ್ಟೇ ಶತ್ರು. ಕಲ್ಪನ ಮೇಲೆ ಸೇಡ್ ತೀಸ್ಕೊಳ್ಳೋಕ್ಕೆ ನನ್ನೊಬ್ಳಿಂದಲೇ ಸಾಧ್ಯ ಇಲ್ಲ ಅಂತ ಅನ್ಕೋಬೇಡಿ. ಅದಕ್ಕೆ ನಿಮ್ಮ ಸಹಾಯ ಇಲ್ಲದೇನು ನಾನು ಅವಳಿಗೆ ತಕ್ಕ ಶಾಸ್ತಿ ಮಾಡೇ ಮಾಡ್ತೀನಿ. ಸಾರಿ, ನನ್ನ ಮಾತು ನಿನ್ನನ್ನು ನೋಯಿಸಿದ್ರೆ ಕ್ಷಮಿಸು. ನನ್ನ ಉದ್ದೇಶ ಅದಲ್ಲ. ಆ ಕಲ್ಪನೆ ಮೇಲೆ ನಿನಗಿನ್ನೂ ಅದೇ ರುಚಿದ್ಯಾ ಅಂತ ಪರೀಕ್ಷೆ ಮಾಡೋಕೆ ಹಾಗೆ ಹೇಳಿದೆ. ನಾನು ನಿನ್ನ ಜೊತೆ ಇಲ್ಲದೆ ಇರ್ತೀನ ಹೇಳು.
ಯಾವತ್ತಿದ್ರೂ ನಾನು ನಿನ್ನ ಅತ್ತಿಗೆನೆ. ಅಮಿತಾ, ಕಲ್ಪನೆಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದ್ರೆ ಒಂದು ಒಳ್ಳೆ ದಾರಿ ಇದೆ. ಯಾರಿಗೂ ಗೊತ್ತಾಗಲ್ಲ, ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದರೂ ಸಾಕ್ಷಿನೂ ಇರಲ್ಲ. ಏನ್ ಗೊತ್ತಾ, ಪಾಠ ಮೊದ್ಲು ನನಗೆ ಇದು ಹೊಳೆದಿರ್ಲಿಲ್ಲ, ಆದ್ರೆ ಕಲ್ಪನಾ ನಿನಗೆ ಮಾಡಿದ ಅನ್ಯಾಯ ನೆನೆಸ್ಕೊಂಡ್ರೆ ಅವಳಿಗೆ ಏನ್ ಶಿಕ್ಷೆ ಕೊಟ್ರು ಕಡಿಮೆನೆ ಅನ್ನಿಸ್ತು. ಏನೇ ಆದರೂ ಕೇಸ್ ಆಗೋಲ್ಲ ಅಂತ, ಕಂಪ್ಲೇಂಟ್ ಮಾಡೋ ಹಾಗಿಲ್ಲ, ನಾವೇ ಮಾಡ್ತಿದ್ದು ಅಂತ ಯಾರಿಗೂ ಗೊತ್ತಾಗಲ್ಲ. ಯೋಚನೆ ಮಾಡಿ. ಹೌದು, ಅಮ್ಮ ಹೇಳಿದ ನಿಜ. ಇವತ್ತು ನಾನು ಗಟ್ಟಿಯಾಗಿದ್ದೇನೆ, ಅಮ್ಮ ಅಪ್ಪ ಗಟ್ಟಿಯಾಗಿದ್ದಾರೆ, ಚಂದು ನೋಡ್ಕೋತಾರೆ. ಆದರೆ ನಾಳೆ ಯಾರೂ ಇಲ್ಲದ ಪರಿಸ್ಥಿತಿ ಬಂದರೆ ನನ್ನ ಚಂದು ಗತಿ ಏನು? ಈ ಧರ್ಮಯ್ಯ ಏನು ಮಾಡೋಕ್ಕೂ ಹೇಸ್ತೆ ಇರೋ ನೀಚ, ನಾಳೆ ನನ್ನ ಮಗಳನ್ನ ಏನು ಬೇಕಾದರೂ ಮಾಡ್ಬೋದು. ಹಾಗಾಗಬಾರ್ದು. ಆಸ್ತಿಲಿ ಪಾಲು ಪಡೆಯೋದಕ್ಕೆ ಚಂದುಗೂ ಹಕ್ಕಿದೆ, ಅವಳು ಧರ್ಮಯ್ಯನ ಮಗಳು. ಆದರೆ ಧರ್ಮಯ್ಯ ಅಷ್ಟು ಸುಲಭವಾಗಿ ಒಪ್ಕೊಂಡು ಆಸ್ತಿ ಕೊಟ್ಬಿಡ್ತಾನ? ಆಸ್ತಿ ಕೊಟ್ಟರೆ ಮಗಳು ಅಂತ ಒಪ್ಕೊಂಡು ಹಾಗಾಗತ್ತೆ, ಆ ಕಾರಣದಿಂದಾದರೂ ಆಸ್ತಿ ಸಿಗದೆ ಇರೋ ಹಾಗೆ ನಾಟಕ ಮಾಡ್ತಾನೆ. ಈಗಾಗಲೇ ಮಗು ನಂದಲ್ಲ ಅಂತ ಡಾಕ್ಟ್ರ್ ಹತ್ರ ಸಾಕ್ಷಿನೂ ತಂದಿಟ್ಕೊಂಡಿದ್ದಾನೆ. ಅದನ್ನೇ ತೋರಿಸಿ ನನ್ನ ಮಗಳಲ್ಲ ಅಂತ ಹೇಳಿದ್ರೆ ರುಕ್ಮಿಣಿ ಆಸ್ತಿ ಕೊಡೋದಕ್ಕೆ ಬಿಡ್ತಾಳ? ಖಂಡಿತ ಬಿಡಲ್ಲ. ಹಾಗಂತ ಈ ಸಂದರ್ಭ ನಾನು ಬಿಟ್ಟರೆ ಚಂದನ ಧರ್ಮಯ್ಯನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಬೇರೆ ಸಂದರ್ಭ ಖಂಡಿತ ಬರಲ್ಲ. ಅಮ್ಮ ಹೇಳಿದ ನಿಜ, ಚಂದುನ ಯಾರಾದರೂ ನಿನ್ನ ಅಪ್ಪ ಯಾರು ಅಂತ ಕೇಳಿದ್ರೆ ಅವಳು ಧೈರ್ಯವಾಗಿ ಹೇಳೋ ಹಾಗಾಗಬೇಕು. ಅದು ಅಲ್ಲದೆ ಅವಳು ಯಾರು ಹಂಗೂ ಇಲ್ಲದೆ ಬದುಕಬೇಕು. ಇಲ್ಲ, ಈ ಸಂದರ್ಭನ ನಾನು ಖಂಡಿತ ಬಿಡಲ್ಲ. ಧರ್ಮಯ್ಯ ಏನೇ ಹೇಳಿದ್ರು ಚಂದನ ಅವನ ಮಗಳೇ, ಅದು ನನಗೆ ಗೊತ್ತು. ನನಗೆ ಮಾತ್ರ ಗೊತ್ತಿದ್ರೆ ಸಾಲದು, ಎಲ್ರಿಗೂ ಗೊತ್ತಾಗಬೇಕು. ಧೈರ್ಯ ಮಾಡಿ ನಾಳೆ ಧರ್ಮಯ್ಯನ ಆಸ್ತಿಲಿ ಪಾಲು ಕೇಳಲೇಬೇಕು. ಮಗು ಜವಾಬ್ದಾರಿ ತಾಯಿಗೆ ಮಾತ್ರ ಅಲ್ಲ, ನಿನಗೂ ಇದೆ ಅಂತ ಅವನ ಮುಖದ ಮೇಲೆ ಹೇಳಿ ನನ್ನ ಚಂದುಗೆ ನಾನೇ ಮುಂದೆ ನಿಂತು ನ್ಯಾಯ ಕೊಡಿಸ್ಬೇಕು. ಹೌದು, ಈ ಸಲ ಬಿಡಬಾರ್ದು, ಖಂಡಿತ ಬಿಡಲ್ಲ. ಮನೆಯಲ್ಲಿ ಗೂಬೆಗಳ ಕಾಟ ಜಾಸ್ತಿ ಆಗಿದೆ. ಕಾಫಿ ಕೊಡ್ಲ ನಿಮಗೆ?
ಇದುವರೆಗೆ ನಾನು ಈ ಗೆರೆ ದಾಟಲಿಲ್ಲ. ನಾನು ನನ್ನ ತಂಗಿ ಅರ್ಚನಾ ಮನೇಲಿ ನಿಂತು ಮಾತಾಡ್ತಾ ಇದ್ದೀನಿ. ಇನ್ನೊಬ್ರು ಮನೇನ ನಂದು ಅಂತ ಅನ್ಕೊಳ್ಳೋ ಕೆಟ್ಟ ಬುದ್ಧಿನೂ ನನಗಿಲ್ಲ. ನೀನು ನಿಂತಿರೋ ಮನೆ ಯಾರದ್ದು ಅಂತ ಯೋಚನೆ ಮಾಡಿ ಮಾತಾಡು. ಇದು ನನ್ನ ಅಜ್ಜ ಕಟ್ಸಿರೋ ಮನೆ. ಆದ್ರೆ ನಾನಿರೋದು ಅರ್ಚನಾ ಜಾಗದಲ್ಲಿ. ಅದು ಅವಳದ್ದು ಅಲ್ಲ, ಅವಳ ಅಪ್ಪಂದು ಅಲ್ಲ, ನನ್ನ ಕುಟುಂಬದ್ದು. ಇಲ್ಲ ನಿಂತು ಮಾತಾಡೋ ಹಕ್ಕು ನಿನಗಿಲ್ಲ. ಅದೇನಿದ್ರು ನನ್ನ ಮನೆಯವರಿಗೆ ಮಾತ್ರ. ಧ್ವನಿ ಏರ್ಸ್ ಮಾತಾಡೋದಕ್ಕೆ ನನಗೂ ಬರುತ್ತೆ ಧರ್ಮಯ್ಯ. ಮಾತಾಡೋ ಹಕ್ಕಿದೆ, ಅದಕ್ಕೆ ಬಂದು ಮಾತಾಡ್ತಾ ಇದ್ದೀನಿ. ಇದುವರೆಗೆ ತೆಪ್ಪಗಿದ್ದೆ, ಇನ್ನು ಮುಂದೆ ಸುಮ್ಮನೆ ಕೂರಲ್ಲ. ಸುಮ್ಮನೆ ಕೂರಕ್ಕಾಗಲ್ಲ ಅಂತಂದ್ರೆ ಕುಣಿ. ಯಾರು ಬೇಡ ಆದ್ರು ಮನೆ ಎದುರು ದೊಡ್ಡ ಅಂಗಳ ಇದೆ, ಕುಣಿತಾ ಇರು. ಕುಣಿತೀನೋ ಕುಣಿಸ್ತೀನೋ ಆ ಮಾತು ಆಮೇಲೆ ಇರಲಿ ಧರ್ಮಯ್ಯ. ಮನೆ ಆಸ್ತಿ ಪಾಲಾಯ್ತು, ಆದ್ರೆ ಸಿಗ್ಬೇಕಾದ ಒಂದು ಜೀವಕ್ಕೆ ಸಿಗ್ಲಿಲ್ಲ. ನಿನಗೆ ಹುಟ್ಟಿದ್ದೆ ನನ್ನ ಮಗುಗೆ. ಯಾದಸ್ತ ಹೆಂಗಸು ನೀವು ಅಂತ ಗೌರವ ಕೊಟ್ಟಿದ್ದೀನಿ, ಅದನ್ನ ಉಳಿಸ್ಕೊಳ್ಳೋದನ್ನ ನೋಡಿ. ಮಾತಾಡಿದ್ರೆ ನನಗೂ ಬರುತ್ತೆ. ಅದು ನಿಮ್ಗೆ ಯೋಗ್ಯತೆ ತರುವಂತದ್ದಲ್ಲ. ಅಪ್ಪ ಅನ್ನಿಸ್ಕೊಳ್ಳೋನು ಒಪ್ಕೊಳ್ಳೋ ಯೋಗ್ಯತೆಯಿಂದ ತೆಪ್ಪು ಕೂತಿದಾರಲ್ಲ. ಮಗಳು ಅನ್ನೋ ಜವಾಬ್ದಾರಿ ಇವನ್ಗಂತೂ ಇಲ್ಲ. ಅಮ್ಮ ಅನ್ಸ್ಕೊಂಡವ್ ನನ್ಗಾದ್ರೂ ಇರ್ಬೇಕಲ್ಲ. ನನ್ನ ಮಗಳಿಗೆ ಈ ಆಸ್ತಿನಲ್ಲಿ ಪಾಲ್ ಬೇಕೇ ಬೇಕು. ಹಾದಿ ಬೀದಿಲಿ ಹೋಗೋರಿಗೆಲ್ಲ ಆಸ್ತಿಲಿ ಪಾಲ್ಕೊಳ್ಳೋಕೆ ಇದನ್ ಬಿಟ್ಟಿಗೆ ಬಿದ್ದಿರೋ ಆಸ್ತಿ ಅಲ್ಲ. ಗಂಡನಿಗೂ ನಿಮ್ ಮಗುಗೂ ಯಾವುದೇ ಸಂಬಂಧ ಇಲ್ಲ ಅಂತ ಡಾಕ್ಟರ್ ರಿಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಅದೇ ಶಂಕ ಹುಟ್ಟ ಕೂರ್ಬೇಡ. ಅವನು ಪಚಿಡಿ ಅಂತ ಬಂದ್ರೆ ಪೊಲೀಸ್ ನನ್ನ ಕಂಡು ಮನೆಯಿಂದ ಹೊರಗೆ ಹಾಕ್ಬೇಕಾಗುತ್ತೆ. ನನ್ನ ಹೊರಗೆ ಹಾಕೋದಿಕ್ಕೆ ಅದೊಂದು ರಿಪೋರ್ಟ್ ಸಾಕು. ಯಾರು ಅಂತ ಅದನ್ನ ಹೆತ್ತವಳು ಗೊತ್ತು. ಅವಳು ಯಾವಳು ಡಾಕ್ಟರ್ ರಿಪೋರ್ಟ್ ಕೊಟ್ಬಿಟ್ರೆ ಆಗೋಯ್ತಾ? ಪಾಲ್ ಕೊಡದೆ ಇದ್ರೆ ಪೊಲೀಸು ಬರುತ್ತೆ, ಕಾನೂನು ಬರುತ್ತೆ. ನೋಡ್ತಾ ಇರಿ, ಕರ್ಕೊಂಬಾರೆ. ಅದ್ಯಾವ ಪೊಲೀಸ್ ನಾನು ಬರ್ತಾನೋ ನಾನು ನೋಡ್ತೀನಿ. ರುಕ್ಮಿಣಿ ನೀನ್ ಸುಮ್ಮನಿರು, ಯಾಕೆ ಮಾತಾಡ್ತೀ? ಇವಳು ಕುಲನೇ ಅಂತದ್ದು ಕಂಡು ರಾಸ್ತಿಗೆ ಕೈ ಚಾಚು. ಮಗಳು ನಿನ್ನ ಕುಲಕ್ಕೆ ಸೇರಿದವಳು. ಅವಳು ಪಾಲ್ ಸಿಗದೆ ಇದ್ರೆ ನಾನ್ ಬಿಡಲ್ಲ. ರುಕ್ಮಿಣಿ ಒಳಗೆ ನಡಿ, ಇವಳು ಮಾತಾಡ್ತೀವಿ. ಸ್ವಲ್ಪ ಸ್ಟ್ರಾಂಗ್ ಕಾಫಿ ಮಾಡ್ಕೊ. ಸುಳ್ಳು ಮಾತು ಸುಳ್ಳು ಅಪವಾದ ಕೇಳಿ ಕೇಳಿ ಜೀವನನೇ ಸಪ್ಪೆ ಆಗ್ಬಿಟ್ಟಿದೆ. ಹೇ ಧರ್ಮಯ್ಯ, ಈ ಕ್ಷಣದಲ್ಲಿ ನೀನ್ ತಪ್ಪಿಸ್ಕೋಬಹುದು, ಆದ್ರೆ ನನ್ನ ಮಗಳ ಬದುಕಿನಿಂದ ನೀನ್ ಯಾವತ್ತು ತಪ್ಪಿಸ್ಕೊಳಕ್ ಆಗಲ್ಲ. ನೀನು ನನ್ನ ಮಗಳಿಗೆ ಅಪ್ಪ ಅನ್ನಿಸ್ಕೊಳ್ಳೇಬೇಕು.
ಯಾರು ಹೊರಗಡೆ ಆಗ್ತಾರೆ. ಬಾಕ ತಲೆ ಕೆಟ್ಟಿದ್ಯಾ ನಿನಗೆ? ಯಾಕೆ ಈ ರೀತಿ ಹೆದರಿಸ್ದೆ? ಎಷ್ಟು ಹೆದರಿಕೆ ಆಯ್ತು ಗೊತ್ತಾ? ಮಕ್ಕಳ ಹತ್ರ ಈ ರೀತಿ ಎಲ್ಲ ನಾಟಕ ಆಡ್ಬೇಡ ಅರ್ಚನಾ. ಅದಕ್ಕಲ್ಲಮ್ಮ, ನಿಜ ನನ್ನ ಎದೆಲಿ ಎಂತ ಬೆಂಕಿ ಹೊಯ್ತಿದ್ದಾಗ ಗೊತ್ತಾ ನಿಮ್ಗೆ? ಯಾಕೆ ಏನಾಯ್ತು? ಆ ಮಂಜುಳನ್ನ ನಾವು ತಲೆ ಮೇಲೆ ಕೂರಿಸ್ಕೊಂಡು ದೊಡ್ಡ ತಪ್ಪು ಮಾಡಿದ್ವಿ. ಧರ್ಮಯ್ಯನ ಬಗ್ಬಡಿಯಕ್ಕೆ ನಾವು ಮಗುನ ಮುಂದಿಟ್ಕೊಂಡು ಅವಳಿಗೆ ಸಪೋರ್ಟ್ ಮಾಡಿದ್ರೆ ಈಗ ಧರ್ಮಯ್ಯನ ಹತ್ರನೇ ಹೋಗಿ ಆಕಲಿ ಪಾಲ್ ಕೇಳ್ತಾಳೆ. ಎಷ್ಟು ಧೈರ್ಯ ಅವಳಿಗೆ! ಆ ಧೈರ್ಯ ತುಂಬಿದವಳು ನಾನು. ಆಸ್ತಿಲ್ ಭಾಗ ಕೇಳು ಅಂತ ಹೇಳ್ಕೊಟ್ಟಿದ್ದು ನಾನೇ. ನೀನಾ ಹಾಗೆ ಹೇಳ್ಕೊಡ್ಬೇಕಾದ್ರೆ ನಿನಗೂ ತಲೆ ಕೆಟ್ಟೋಗಿತ್ತ? 62.5 ಹೆಚ್ಚು 100 ಹೆಚ್ಚು? 2ನೇ ಕ್ಲಾಸ್ ಮಕ್ಕಳು ಹೇಳ್ತಾರೆ 100. 4 ಪಾಲಾದರೆ ನಿನಗೆ ಸಿಗೋದು 62.5 ಎಕರೆನೆ. ಅದೇ 5 ಪಾಲಾದರೆ ನಿನಗೆ ಸಿಗೋದು 100. 100 ಹೇಗೆ? ಅಯ್ಯೋ ದೊಡ್ಡಿ ಕಣೆ ನೀನು, ಹಿಂದೆ ಮುಂದೆ ಯೋಚನೆ ಮಾಡ್ದೆ ಸುಮ್ಮನೆ ದುಡುಕ್ ಬಿಡ್ತೀಯ. ಈಗ ನಿಮ್ಮ ಮಾವ ಮಂಜುಳಂಗೂ 50 ಎಕರೆ ಪಾಲ್ ಕೊಡ್ತಾರೆ ಅಂತ ಇಟ್ಕೋ, ಅದೆಲ್ಲಿ ಹೋಗತ್ತೆ ಹೇಳು? ಚಂದನನ ನೋಡ್ಕೋತಿರೋದು ಯಾರು? ನಾವು ತಾನೆ. ನಮ್ಮ ಹತ್ರನೇ ಇರತ್ತೆ. ಚಂದನನ ನಾವು ನೋಡ್ಕೊಳ್ಳೋವರೆಗೂ ಮಂಜುಳ ಆಸ್ತಿ ತಂಟೆಗೆ ಬರಲ್ಲ. ಆಮೇಲಿನ ವಿಚಾರ ಆಮೇಲೆ ನೋಡ್ಕೊಂಡ್ರಾಯ್ತು. ಅರ್ಥ ಆಯ್ತಾ? ಎಂತ ತಲೆ ನಿಂದು! ನಿನ್ ತಲೆ ಮುಂದೆ ಆ ಧರ್ಮಯ್ಯ ತಲೆ ಸಗಡಿ. ಸುಮ್ಮನೆ ನನ್ನಂತೂ ಪಿತ್ರಾಜಿತ ಆಸ್ತಿ ಪಡೆಯೋ ಭಾಗ್ಯ ಇರಲಿಲ್ಲ. ನಿಮ್ಮಪ್ಪನ ಪ್ರೀತಿ ಮದುವೆ ಮಾಡಿಕೊಂಡೆ, ಅದನ್ನ ಕಳ್ಕೊಂಡೆ. ರೀತಿಲಿ ಬಲವಂತವಾಗಿ ನಮ್ಮಣ್ಣ ನನ್ನ ಕೈಯಿಂದ ಅದನ್ನ ಕಿತ್ಕೊಂಡ. ಈಗಲೂ ನನ್ಗ ನೋವಿದೆ. ಆ ನೆಪದಲ್ಲಿ ಕೈ ಬಿಟ್ಟು ಹೋದ ಆಸ್ತಿ ನನ್ನ ಮಗಳಿಗೆ ಈ ರೂಪದಲ್ಲಾದ್ರೂ ಸಿಗಲಿ.